ಇಡೀ ಜೀವನದುದ್ದಕ್ಕೂ ಇವರು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು, ಬೇರೆಯವ್ರ ಬಗ್ಗೆ ಅಪಪ್ರಚಾರಗಳು ಮಾಡೋದು, ಇದರಲ್ಲೇ ಇವರು ಇದೇ ಇವ್ರದ್ದು ಒಂದು ದೊಡ್ಡ ಸಾಧನೆ. ಇವ್ರದ್ದು ಏನೋ ಸಾಧನೆ ಇದ್ರೆ ಬೇರೆ ಕಾಲು ಎಳೆದಿರೋದು, ಬೇರೆಯವ್ರನ್ನ ಮಕ್ಕಳಿಗೆ ನಾಯಕತ್ವನ್ನ ಮುಳುಗಿಸಿರೋದು, ಇದು ಬಿಟ್ರೆ ಇವ್ರ ಸಾಧನೆ ಏನಿದೆ ಬೇರೆ ಹೇಳಿ? ಸ್ಟ್ರೈಕ್ ಮಾಡೋದು, ಮುಷ್ಕರ ಮಾಡೋದು, ಇನ್ನೊಂದು ಯಾವಾಗ ಯಾರಿಗಾದ್ರೂ ಅನ್ಯಾಯ ಆದಾಗ, ಯಾರಿಗಾದ್ರೂ ತೊಂದರೆ ಆದಾಗ ಮಾಡುವಂಥದ್ದು. ಇವ್ರು ಏನ್ ಮಾಡಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಇವತ್ತು ಯಾವ ಪುರುಷಾರ್ಥಕ್ಕೆ ಇವತ್ತು ಇವ್ರು ಸ್ಟ್ರೈಕ್? ಇವ್ರ ಮನೆ ಹೆಣ್ಮಕ್ಳು ಬರೆಯೋದಿಲ್ಲ, ರೋಡಲ್ಲಿ ಅರಾಜಾಗಿದ್ದು, ಇವರು ಇವತ್ತು ಸ್ಟ್ರೈಕ್ ಮಾಡಕ್ ಹೋಗ್ತಿಲ್ಲ. ಏನ್ ಮಾಡ್ತಿದ್ರು? ಸ್ವಲ್ಪ ನಾವು ಜನತೆ ಗೌರವ ಇಟ್ಕೊಂಡು ಬದುಕಬೇಕು. ನಾವು ಸಾರ್ವಜನಿಕ ಜೀವನದಲ್ಲಿರೋದು ಸಾರ್ವಜನಿಕರಿಗೆ ಅನುಕೂಲವಾಗುವಂಥದ್ದು, ತೊಂದರೆಯಾಗದಲ್ಲಿ ನೋಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆದರೆ ಇವ್ರು ಮಾಡ್ತಾ ಇರೋದೇನು, ಎಲ್ಲ ಸ್ವಂತ ಸ್ವಂತಕ್ಕೆ ಏನು ಬೇಕು ಅದನ್ನು ಮಾತ್ರ ಇವತ್ತು ಮಾಡ್ತಿದ್ದಾರೆ. ಕಾರ್ಯಕರ್ತರಿಗೂ ನಾನು ಒಂದು ಕಿವಿ ಮಾತು ಹೇಳೋದು, ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇನ್ನಾದ್ರೂ ನೀವು ಸ್ವಲ್ಪ ಎಚ್ಚೆತ್ಕೊಡಿ. ಇಷ್ಟು ದಿವಸ ಏನೋ ಅಂದಾಭಿಮಾನದಲ್ಲಿ ಮುಳುಗೋಗಿದ್ರಿ, ಅದು ಅದು ಯಾವತ್ತೂ ಒಂದು ಅಂತ್ಯ ಕಾಣಬೇಕಲ್ಲ ಯಾವಾಗಾದ್ರೂ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಹೋಗಿ ರೋಡಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತಿರಲಿಲ್ಲ. ಯಾವ ನೈತಿಕತೆ ಇದೆ ಅನ್ನೋದನ್ನ ಈಗ ಪಕ್ಷದವರು ಅಷ್ಟೇ ಸಿದ್ದರಾಮ ಅಲ್ಪಸಂಖ್ಯಾತರನ್ನ ವಿಚಾರಣೆ ಮಾಡೋದು, ಒಬ್ಬ ಕಾರ್ಯಕರ್ತರು ಯಾರಿಗಾದ್ರೂ ನೀವು ಕೊಡ್ಬೋದಾಯ್ತು ಅಧ್ಯಕ್ಷ ಸ್ಥಾನ, ಕುಮಾರಸ್ವಾಮಿ ಅಧ್ಯಕ್ಷರಾಗಬೇಕಾಗಿಲ್ಲ. ಮತ್ತೆ ಯುವಕ ಯುವ ಮುಖಂಡ ಅಧ್ಯಕ್ಷರಾಗಿ ನಿತಿನ್ ಕುಮಾರಸ್ವಾಮಿನೇ ಆಗ್ಬೇಕಾಗಿತ್ತ? ಯಾಕೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಇಲ್ವಾ? ಕಾರ್ಯಕರ್ತರ ಬೆಲೆ ಇಲ್ವಾ? ಕಾರ್ಯಕರ್ತರಿಗೆ ದಕ್ಷತೆ ಇಲ್ವಾ? ಅಥವಾ ಅವ್ರ ಯೋಗ್ಯತೆ ಇಲ್ವಾ ಪಕ್ಷವನ್ನು ಮುನ್ನಡೆಸುವಂಥದ್ದು? ಇದಕ್ಕೆಲ್ಲ ಫಸ್ಟ್ ನೀವು ಉತ್ತರ ಕೊಡಿ, ಆಮೇಲೆ ನಿಮ್ಮ ಸ್ಟ್ರೈಕು ಇನ್ನೊಂದು ಇನ್ನೊಂದು. ಪಾಪ ರಾಜಾಗೋಯ್ತು ಪಾಪ, ಭಾಳಷ್ಟು ಅಧಿಕಾರಿಗಳು ಇರ್ಬೋದು, ಮುಖಂಡರು ಮನೆ ಹೆಣ್ಮಕ್ಳುಗಳು ಇರ್ಬೋದು, ಅದಕ್ಕೆಲ್ಲ ಏನು ಬೆಲೆ ಕಟ್ಟಕ್ಕಾಗತ್ತಾ? ನೀವು ಅವ್ರ ಮರ್ಯಾದೆಗೆ ಅವ್ರ ಮರ್ಯಾದೆ ತಂದು ಕೊಡೋಕ್ಕಾಗತ್ತಾ ವಾಪಸ್ಸು? ನಿಮ್ಗೆ ಹೇಳಿ ಫಸ್ಟ್ ಅದ್ರ ಬಗ್ಗೆ ಮಾತಾಡಿ. ನಿಮಗೆ ಘನತೆ ಗೌರವ ಇದ್ರೆ ಹೋಗಿ ಅವ್ರ ಮನೆಯಲ್ಲಿ ಸಮಯಗಳನ್ನ ಕೇಳಿ, ವಿಚಾರ ದೊಡ್ಡದಾಗದಲ್ಲಿ ನೋಡ್ಕೊಳ್ಳಿ. ಅದು ಬಿಟ್ಬಿಟ್ಟು ರೋಡ್ ಸ್ಟ್ರೈಕ್ ಮಾಡ್ತೀವಿ ಸರ್ಕಾರ, ಇದು ಸರ್ಕಾರಕ್ಕೆ ಏನು ಸಂಬಂಧ ರೀ? ಸರ್ಕಾರ ಹೋಗಿ ಏನೋ ಕಟ್ಟಡ ಮಾಡೋದು, ಅಷ್ಟೊಂದು ಸಾಧ್ಯ ಇದ್ರೆ ಅವ್ನು ಯಾಕೆ ಬರ್ಬೋದಾಯ್ತಲ್ಲ, ಬಂದು ಕ್ಲಾರಿಫಿಕೇಶನ್ ಮಾಡ್ಬೋದಿತ್ತು. ಎಷ್ಟು ಸರಿ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು? ಇವೆಲ್ಲ ಒಳ್ಳೆಯದೆಲ್ಲ ಜನ ಬುದ್ಧಿವಂತರಾಗಿದ್ದಾರೆ, ಎಲ್ರಿಗೂ ತಿಳುವಳಿಕೆ ಇದೆ. ಯಾರನ್ನು ನೀವು ಮೂರ್ಖ ಅಂದ್ಕೊಳ್ಳುವಂಥದ್ದನ್ನ ಬಿಡಬೇಕು. ಬಹುಶಃ ಇಷ್ಟು ದಿವಸ ಇಷ್ಟು ವರ್ಷ ಅಧಿಕಾರದಲ್ಲಿ ದಬ್ಬಾಳಕ್ಕೆ ಎಲ್ಲವನ್ನು ಬೆದರಿಸಿಟ್ಕೊಂಡೆ ನೀವು ಬಂದಿದ್ರಿ. ಆದರೆ ಇವತ್ತು ಕಾಲ ಬದಲಾಗಿದೆ, ಭಾಳಷ್ಟು ಜನ ಹೊರಗೆ ಬಂದಿದ್ದಾರೆ. ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣುಮಕ್ಕಳು ಸಂತ್ರಸ್ತರು ಈಚೆ ಬಂದು ದೂರು ಕೊಡುವ ಕಾಲ ಬಹಳ ಹತ್ರ ಆಗ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ. ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಅನ್ಯಾಯ ಮಾಡಬೇಕಾಗಿರ್ತದೂ ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂತ ಕಾಲ ಕೂಡ ಹತ್ರ ಬರ್ತದೆ.